ಸಿಎಂ ಸಿದ್ದರಾಮಯ್ಯ ಈ ಒಂದು ಐಟಿ ದಾಳಿ ಹಿನ್ನೆಲೆ ಅಂತ್ಯವಾದ ಹಿನ್ನೆಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಅವರು ಆರೋಪವನ್ನು ಮಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ದಾಳಿ, ದುರುದ್ದೇಶಪೂರ್ವಕವಾಗಿ ಡಿಕೆ ಶಿವಕುಮಾರ್ ಅವರ ಮನೆ ನಿವಾಸಿಗಳ ಮೇಲೆ ಐಟಿ ದಾಳಿ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಇದು ಸಾಂವಿಧಾನಿಕ ವಿರೋಧಿ ಕೆಲಸ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ ಕೇಂದ್ರ ಸರ್ಕಾರ. ಸುಖಾಸುಮ್ಮನೆ ರಾಜ್ಯ ಸರ್ಕಾರದ ಕೆಲಸಗಳ ನಡುವೆ ಅದು ಮೂಗನ್ನು ತೋರಿಸಿದೆ ಅಂತ ಹೇಳಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹೀಗೆ ಹಿಟ್ಲರ್ ಧೋರಣೆ, ಏನು ಕೇಂದ್ರದ ಈ ಒಂದು ಹಿಟ್ಲರ್ ಸರ್ವಾಧಿಕಾರಿ ಧೋರಣೆ ಇದೆ, ಇದು ಹೀಗೆ ಮುಂದುವರೆದ್ರೆ ದೇಶಾದ್ಯಂತ ಏನು ಧರಣಿಗೆ ಒಂದು ಮುಂದಾಗಬೇಕಾಗುತ್ತೆ ಅಂತ ಹೇಳಿ ಈ ಒಂದು ಸಂದೇಶದಲ್ಲಿ ಒಂದು ಎಚ್ಚರಿಕೆ ಕೂಡ ಸಂದೇಶಿಸಿದ್ದಾರೆ. ಒಟ್ಟಾರೆ ಹಿಟ್ಲರ್ ಧೋರಣೆಯನ್ನು ಮುಂದುವರೆಸಿದ್ರೆ ದೇಶಾದ್ಯಂತ ಧರಣಿಯನ್ನು ಕೂಡ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಏನು ಬಿಜೆಪಿಯ ಮುಖಂಡ ಈಶ್ವರಪ್ಪ ಅವರ ಒಂದು ಎದುರು ಭ್ರಷ್ಟಾಚಾರ ಆರೋಪ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತೆ ಸಂಪರ್ಕ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಈಗ ರಾಜ್ಯ ಸರ್ಕಾರ ಇದನ್ನ ಹೇಗೆ ಸ್ವೀಕರಿಸ್ತು, ನಂತರ ರಾಜಕೀಯವಾಗಿ ಏನು ಉತ್ತರ ಕೊಡುತ್ತೆ ಬಿಜೆಪಿಗೆ ಅಂತ? ಪ್ರಭು, ಈಗಾಗಲೇ ಗೊತ್ತಿರೋ ಹಾಗೆ ರಾಜಕೀಯವಾಗಿ ಕಳೆದ 4 ದಿನಗಳಿಂದ ಡಿಕೆ ಶಿವಕುಮಾರ್ ಮನೆ ಮೇಲೆ ನಿರಂತರವಾಗಿ ಐಟಿ ದಾಳಿ ನಡೆದಿದೆ. ಐಟಿ ದಾಳಿಯನ್ನ ಸಮರ್ಪಕವಾಗಿ ನಿರ್ವಹಿಸ್ತೀನಿ ಹಾಗೂ ಅದನ್ನ ಎದುರಿಸ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಖುದ್ದು ನೀಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಪರವಾಗಿ ಸರ್ಕಾರ ಹಾಗೂ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಮಾತಾಡುವ ಮೂಲಕ ನೀಡಿದ್ದಾರೆ. ಇನ್ನು ಮುಖ್ಯವಾಗಿ ಗಮನಿಸಬೇಕಾಗಿರೋ ಮತ್ತೊಂದು ಅಂಶ ಅಂದ್ರೆ ಬೆಂಗಳೂರಿನ ಸಿಟಿ ರೌಂಡ್ಸ್ ಅನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ಆರಂಭಿಸಿದ್ದಾರೆ. ಈಗಾಗಲೇ ಗೃಹ ಕಚೇರಿ ಕೃಷ್ಣದಿಂದ ಹೊರಟಿರುವಂತಹ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿರುವಂತಹ ಪಾದಚಾರಿ ಮಾರ್ಗ ಹಾಗೂ ಚರ್ಚ್ ಸ್ಟ್ರೀಟ್ರಲ್ಲಿರುವಂತಹ ಮಾದರಿ ರಸ್ತೆಯ ಕಾಮಗಾರಿಗಳನ್ನ ವೀಕ್ಷಣೆ ಮಾಡಿದ್ದಾರೆ. ಪಾದಚಾರಿ ಮಾರ್ಗಕ್ಕೆ ಈಗಾಗಲೇ ಬರೋಬ್ಬರಿ 15 ಕೋಟಿ ಹಾಗೂ ಮಾದರಿ ರಸ್ತೆಗಾಗಿ ಸುಮಾರು 7 ಕೋಟಿ ಅಂದಾಜಿನ ಕಾಮಗಾರಿಗಳನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ರಸ್ತೆಯ ಕಾಮಗಾರಿಗಳು ಚುರುಕಾಗ್ತಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಿಎಂಗೆ ಸಾಥ್ ನೀಡಿದ್ದಾರೆ. ಸಿಎಂನ ಸಿಟಿ ರೌಂಡ್ಸ್ಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೆಜೆ ಜಾರ್ಜ್ ಸಹ ಸಾಥ್ ನೀಡಿದ್ದಾರೆ. ಪ್ರಭು ನಂದಿನಿ, ಇನ್ನು ರೇಡ್ಗೆ ಸಂಬಂಧಪಟ್ಟಂತೆ ಡಿಕೆಶಿ ಅವರ ಜೊತೆ ಮಾತುಕತೆ ನಡೆಸುವಂತಹ ಮಾತುಗಳು ಏನಾದರೂ ಹೇಳಿದ್ರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು? ಕಳೆದ 4 ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಆಗ್ಲಿ ಯಾರಿಗಾಗ್ಲಿ ಡಿಕೆ ಶಿವಕುಮಾರ್ ಸಂಪರ್ಕಕ್ಕೆ ಲಭ್ಯವೇ ಇಲ್ಲ. ಬಿಕಾಸ್ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾದಂತಹ ತನಿಖೆ ಹಾಗೂ ಮಾಹಿತಿಗಳನ್ನ ಪಡಿತಾ ಇದ್ರು ಅನ್ನುವಂತಹ ಸ್ಪಷ್ಟ ಚಿತ್ರಣ ಈಗಾಗಲೇ ಸಿಕ್ಕಿದೆ. ಈಗ ಬೆಂಗಳೂರಿನಿಂದ ನೇರವಾಗಿ ತಮ್ಮ ಇಷ್ಟ ದೇವರನ್ನ ಭೇಟಿ ಮಾಡೋದಕ್ಕೋಸ್ಕರ ದರ್ಶನ ಮಾಡೋದಕ್ಕೋಸ್ಕರ ಡಿಕೆಶಿ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಲಭ್ಯವಾಗಿದೆ. ಇನ್ನಷ್ಟೇ ಮಧ್ಯಾಹ್ನದ ನಂತರ ಸಿಎಂ ಹಾಗೂ ಡಿಕೆಶಿ ಮಾತುಕತೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಥ್ಯಾಂಕ್ ಯು ನಂದಿನಿ, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜಕೀಯವಾಗಿ ಏನು ನಾವು ಕೂಡ ಒಂದು ರಣತಂತ್ರವನ್ನ ಹೆಣಿತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಎಸ್, ಡಿಕೆಶಿ ಅವರ ಏನು ಸದಾಶಿವನಗರದ ನಿವಾಸದ ಮೇಲೆ ಐಟಿ ರೇಡ್ ಅಂತ್ಯವಾದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ದಾಳಿಯಾಗಿದೆ, ಸಂವಿಧಾನಿಕ ವಿರೋಧಿ ನಡೆಯಾಗಿದೆ, ಸರ್ವಾಧಿಕಾರಿ ಧೋರಣೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಇದು ಸರಿಯಲ್ಲ, ಇದು ಹೀಗೆ ಮುಂದುವರೆದ್ರೆ ದೇಶಾದ್ಯಂತ ಧರಣಿಯನ್ನು ಮುಂದುವರೆಸ್ತೇವೆ, ದೇಶಾದ್ಯಂತ ಧರಣಿಗೆ ಇಳಿಬೇಕಾಗುತ್ತೆ ಅವರು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ.